ಆಯ ಅಳತೆ ವಾಸ್ತು ಅನ್ನುವುದು ಕೋನದಿಂದ ಬರ್ತದೆ ಈಗ ವಾಸ್ತವ್ಯದ ಮನೆಯ ಬದುಕಿ ವ್ಯಕ್ತಿಯ ಬದುಕಿಗೆ ಎಲ್ಲದೂ ಪರಿಣಾಮವನ್ನು ಕೊಡುತ್ತದೆಯೇ ಹಾಗಾದರೆ ಆ ಸುಂದರ ಅನ್ನುವುದಕ್ಕೆ ವ್ಯಾಖ್ಯೆ ಏನು ಇವತ್ತಿನ ಪ್ರಪಂಚದಲ್ಲಿ ವಾಸ್ತು ಅಂತಂದ್ರೆ ಒಂದು ಕಡೆ ಬಾಗಿಲನ್ನು ಬದಲಾಯಿಸುವುದು ಕಿಡಕಿಯನ್ನು ಬದಲಾಯಿಸುವುದು ಮೆಟ್ಟಿಲುಗಳನ್ನು ಬದಲಾಯಿಸುವುದು ಇದನ್ನೇ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಇದೇ ವಾಸ್ತುವೆ ಅಥವಾ ವಾಸ್ತುವಿಗೆ ನಿಜವಾದ ಅರ್ಥ ಬೇರೆ ಇದೆ ವಾಸ್ತು ಅನ್ನುವ ಶಬ್ದದ ಒಂದು ಸರಳ ಅರ್ಥ ಅಂದರೆ ವಾಸ್ತವಿಕ ಅಂತ ಅರ್ಥ ವಾಸ್ತವಿಕವಾಗಿ ಯಾವುದು ಇರ್ತದೆಯೋ ಅದನ್ನು ವಾಸ್ತು ಒಂದು ಸರಳ ವಾಸ್ತು ಅಥವಾ ಒಂದು ಸುಂದರ ವಾಸ್ತು ಅಂತ ಒಂದು ಶಬ್ದ ಇಟ್ಕೊಳ್ಳೋಣ ಒಂದು ಪ್ರಶ್ನೆ ಒಬ್ಬ ಒಂದು ಹೆಣ್ಣು ಅಥವಾ ಒಂದು ಗಂಡು ಅಥವಾ ಒಂದು ಚಿತ್ರ ಒಂದು ಹೂವು ಯಾವುದೇ ಒಂದು ವಸ್ತು ತುಂಬ ಸುಂದರವಾಗಿದೆ ಆ ಸುಂದರ ಅನ್ನುವುದಕ್ಕೆ ವ್ಯಾಖ್ಯೆ ಏನು ಹೇಗಿದ್ರೆ ಅದು ಸುಂದರ ಉತ್ತರಿದೆಯಾ ಇದಕ್ಕೆ ಇಲ್ಲ ಒಂದು ಸುಂದರವಾದ ಹುಡುಗಿ ಅಥವಾ ಒಂದು ಸುಂದರವಾದ ಮಗು ಆ ಮಗುವಿನ ಸುಂದರತೆಗೆ ಏನು ಅರ್ಥ ಇಷ್ಟು ಆಯ ಅಳತೆ ಇಷ್ಟು ಎತ್ತರ ಇದ್ರೆ ಇಷ್ಟು ದಪ್ಪ ಮೂಗು ಕಣ್ಣು ತುಟಿ ಕಿವಿ ಇತ್ಯಾದಿ ಇತ್ಯಾದಿ ಅಂಗಗಳೆಲ್ಲ ಆ ಎತ್ತರ ಅಗಲಕ್ಕೆ ಅನುಸರಿಸಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗ್ತದೆಯ ಅಲ್ಲಿ ಸೌಂದರ್ಯ ಅನ್ನೋದು ಸಹಜವಾಗಿ ನೋಡುಗರ ಮೇಲೆ ಅದು ತನ್ನ ಕೆಲಸವನ್ನು ಮಾಡ್ತದೆ ತುಂಬಾ ಸುಂದರ ಹುಡುಗಿಯೋ ಹುಡುಗನ ವಸ್ತುವ ಪದಾರ್ಥವೋ ಯಾವುದೋ ಇರಲಿ ಒಂದು ಪದಾರ್ಥ ಊಟ ಮಾಡ್ತೇವೆ ತುಂಬಾ ರುಚಿಯಾಗಿತ್ತು ಆ ರುಚಿ ಅನ್ನೋದಕ್ಕೆ ಏನು ಅರ್ಥ ನನ್ನ ನಾಲಿಗೆಗೆ ಹಿತವಾಯಿತು ಯಾವುದು ಹಿತವೋ ಅದು ವಾಸ್ತು ಇದು ಇದು ಮೊದಲನೇದು ಪ್ರಶ್ನೆ ಈಗ ವಾಸ್ತವ್ಯದ ಮನೆಯೇ ಬದುಕಿ ವ್ಯಕ್ತಿಯ ಬದುಕಿಗೆ ಎಲ್ಲದೂ ಪರಿಣಾಮವನ್ನು ಕೊಡುತ್ತದೆಯೇ ಹಾಗಾದರೆ ಹೇಳೋ ವಿಚಾರ ಮಾಡೋದಾದರೆ ಒಬ್ಬ ಉದ್ಯೋಗಸ್ಥ ಅಥವಾ ಒಬ್ಬ ಉದ್ದಿಮೆದಾರ ಅಥವಾ ಒಬ್ಬ ಕೃಷಿಕ ಒಬ್ಬ ರೈತ ಯಾರೇ ಇರಲಿ ಅವನ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಅವನ ಮನೆಯಲ್ಲಿರುವುದು ಎಷ್ಟೊತ್ತು ಹಾಗಾದರಷ್ಟು ಕಡಿಮೆ ಅವಧಿಯಲ್ಲಿ ಒಂದು ಮನುಷ್ಯರ ಮನ ತನ್ನ ಮನೆ ತನ್ನ ಮನೆಯಲ್ಲೋದಲ್ಲಿ ಇರ್ತಾನೆ ಆದರೆ ಅದು ಎಷ್ಟರ ಮಟ್ಟಿಗೆ ಅವನು ಪ್ರಕೃತಿಯ ಮೇಲೆ ಅದು ಕೆಲಸವನ್ನು ಮಾಡ್ತದೆ ಈ ಎಲ್ಲ ಪ್ರಶ್ನೆಗಳನ್ನಿಟ್ಟು ಈ ಎಲ್ಲ ಆಯಾಮಗಳಲ್ಲಿ ಆಲೋಚನೆಯನ್ನು ಮಾಡ್ತಾ ಹೋದಾಗ ವಾತಾವರಣ ಅನ್ನೋದಕ್ಕೆ ನಮಗೊಂದು ಅರ್ಥ ಸಿಗ್ತಾ ಹೋಗ್ತದೆ ನಾವು ಒಂದು ಪ್ರತ್ಯಕ್ಷವಾದ ಒಂದು ಉದಾಹರಣೆಯನ್ನು ನೋಡ್ಬೋದು ಒಂದು ಕೆರೆ ಇದೆ ಅಂತ ಇಟ್ಕೊಳ್ಳಿ ಒಂದು ಸಮಚತುರಶ್ವರವಾದ ಕೆರೆ ವೃತ್ತವಾದ ಬಾವಿ ಅಥವಾ ಅಲ್ಲ ಸಮಚತುರಸರವಾದ ಕೆರೆಯಲ್ಲಿ ನೀವು ಒಂದಿಷ್ಟು ಎಲೆಗಳನ್ನು ಎಸಿರಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ನೋಡಿ ಆ ಎಲೆಗಳೆಲ್ಲ ಎಲ್ಲಿ ಸಂಗ್ರಹ ಆಗ್ತದೆ ಒಂದು ಕೋನಕ್ಕೆ ಹೋಗಿ ನಿಲ್ತದೆ ಹಾಗಾದ್ರೆ ದಿಕ್ಕಿಗೆ ನಿಲ್ಬಾರದು ದಿಕ್ಕು ನಿರ್ಣಯ ಆಗುವುದು ಕೋನದ ಮೇಲಿಂದ ಹಾಗಾಗಿ ವಾಸ್ತು ಅನ್ನುವುದು ಕೋನದಿಂದ ಬರ್ತದೆ ಆ ಕೋನಗಳನ್ನು ಹೇಳಲಿಕ್ಕೆ ಹೊರಟಾಗ ಅನೇಕ ವಿಧವಾಗಿ ತರ್ತಾ 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 ಹೋಗ್ತಾರೆ ಮೊದಲು ಒಂದು ವೃತ್ತ ವೃತ್ತದಲ್ಲಿ ತ್ರಿಜ್ಯ ತ್ರಿಜ್ಯದಿಂದ ಚತುರ್ಭುಜ ಇದು ವಾಸ್ತುವಿನ ಗುಟ್ಟು ಇದನ್ನೇ ವಾಸ್ತು ಮಂಡಲದಲ್ಲಿ ಹೇಳ್ತಾ ಹೋಗ್ತಾರೆ ಸ್ವಾರಸ್ಯವಾಗಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಮತ್ತು ಮೂರು ವಿಭಾಗಗಳನ್ನು ಮಾಡ್ತಾ ಹೋಗ್ತಾರೆ ವಾಸ್ತು ಪುರುಷ ವಾಸ್ತುಷ್ಪತಿ ವಾಸ್ತುಬ್ರಹ್ಮ ಈಗ ಶ್ರಮ ಜೀವನವನ್ನೇ ಪ್ರಧಾನವಾಗಿಟ್ಟುಕೊಂಡು ಒಂದೊಂದೇ ಮಾತಿನಲ್ಲಿ ಹೇಳ್ತಾ ಹೋಗುವುದಾದರೆ ಶ್ರಮ ಜೀವನವನ್ನು ಪ್ರಧಾನವಾಗಿಟ್ಟು ಕೃಷಿ ಗೋರಕ್ಷೆ ಇತ್ಯಾದಿ ವಾಣಿಜ್ಯ ಅಂದರೆ ವ್ಯಾಪಾರಗಳನ್ನೆಲ್ಲ ಮಾಡುವವನು ವಾಸ್ತು ಪುರುಷನ ನಿಯಮದ ಅಡಿಯಲ್ಲಿ ಬರಬೇಕಾಗ್ತದೆ ರಾಜಕಾರಣಿ ಅಧಿಕಾರಿ ರಾಜ ಮಹಾರಾಜರು ಇತ್ಯಾದಿಗಳೆಲ್ಲ ವಾಸ್ತುಷ್ಪತಿಯ ಅಡಿಯಲ್ಲಿ ಬರಬೇಕಾಗ್ತದೆ ಪತಿ ಭೂಪತಿ ಭೂಪ ಅಂದರೆ ಯಜಮಾನ ಅನ್ನುವ ಅರ್ಥದಲ್ಲಿ ಅಲ್ಲಿ ವಾಸ್ತೋಷ್ಪತಿ ಬರ್ತದೆ ಈ ನಿತ್ಯಾನಿತ್ಯ ವಿವೇಕ ಒಬ್ಬ ಹುಟ್ಟಿದ ಮನುಷ್ಯ ಸಾಯ್ತಾನೆ ಸಂಗ್ರಹಿಸಿದ್ದು ಯಾವುದ್ರ ಜೊತೆಯಲ್ಲಿ ಬರುವುದಿಲ್ಲ ಅನಿತ್ಯಂ ಅಸುಖ ಅಸುಖಂ ಲೋಕಂ ಇಮಂ ಇದು ಅನಿತ್ಯವಾದ್ದು ಅಸುಖವಾದದ್ದು ಇಮಂ ಪ್ರಾಪ್ಯ ಭಜಸ್ವ ಮಾಂ ಇದನ್ನು ಪಡೆದ ನೀನು ನನ್ನನ್ನು ನೋಡು ಅನ್ನುವ ಚಿಂತನೆ ಏನು ವಾಸ್ತು ಬ್ರಹ್ಮ ಈ ರೀತಿಯಲ್ಲಿ ವಿಭಿನ್ನವಾದ ಮನಸ್ಥಿತಿಗೆ ವಿಭಿನ್ನವಾದ ವಾಸ್ತು ಲಕ್ಷಣಗಳನ್ನು ಹೇಳ್ತಾ ಹಾಗಾಗಿ ಆ ವ್ಯಕ್ತಿಯ ಉದ್ದೇಶ ಸಾಧನೆಗೆ ಸಂಬಂಧಪಟ್ಟಂತೆ ವಾಸ್ತು ಅನ್ನೋದು ದೊಡ್ಡ ನಿಜವಾದ ವಿಜ್ಞಾನ ಯಾವ ದಿಕ್ಕಿನಿಂದ ಗಾಳಿ ಬರ್ತದೆ ಯಾವ ದಿಕ್ಕಿನಿಂದ ಗಾಳಿ ಹೋಗಬೇಕು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಇದಕ್ಕೆ ವಾಸ್ತವಿಗೆ ಇನ್ನೊಂದು ದೊಡ್ಡ ವಿಜ್ಞಾನ ಈ ಸೊಳ್ಳೆಗಳು ಕೀಟಗಳು ನೀವು ಪ್ರಕೃತಿಯಲ್ಲಿ ಸಹಜವಾಗಿ ನೋಡಿ ನೀವು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಚಲಿಸ್ತದೆ ಅದು ದಕ್ಷಿಣದಿಂದ ಉತ್ತರಕ್ಕೆ ಈ ರೀತಿಯಾದ ಕೀಟಗಳು ಚಲಿಸ್ತವೆ ಅದೇ ಬೆಳ್ಳಕ್ಕಿ ಇತ್ಯಾದಿ ಹಕ್ಕಿಗಳ ಚಲನೆಯನ್ನು ನೋಡಿ ನೀವು ಬೆಳಿಗ್ಗೆ ಎದ್ದಾಗಿ ಪ್ರಯೋ ಪ್ರಾಯೋಗಿಕವಾಗಿ ನೋಡಿ ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸ್ತದೆ ಹಾಗಾಗಿಯೇ ಒಂದು ಈ ಜ್ಯೋತಿಷ್ಯ ಹೇಳುವ ಒಂದು ಗ್ರಹಚಕ್ರ ಸುತ್ತುವವರೆಗೆ ಒಂದೇ ಕೆರೆಯ ಸತ್ತು ಬ ಕೆರೆಗೆ ಪ್ರತಿ ವರ್ಷವೂ ವಿವಿಧ ಪಕ್ಷಿಗಳು ಅದೇ ಜಾಗಕ್ಕೆ ಬರೋದು ಯಾಕೆ ಅಂದ್ರೆ ಓಹ್ ಪೂರ್ವಕ್ಕೆ ಹೋಗಿ 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 ಮತ್ತೆ ಮೂಲ ಸ್ಥಾನಕ್ಕೆ ಬರುವುದು ಅದನ್ನೇ ಭಚಕ್ರ ಅಂತ ಗುರುತಿಸಿದರು ಈ ಭಚಕ್ರದ ಅಡಿಯಲ್ಲಿ ತ್ರಿಚಕ್ರ ತ್ರಿಕೋನವನ್ನು ಮಾಡಿ ಅಲ್ಲಿಂದ ಚತುಷ್ಕೋಣವನ್ನು ಮಾಡಿ ವಾಸ್ತುಗಳನ್ನು ಹೇಳ್ತಾ ಹೋಗ್ತಾರೆ ಯಾರಿಗೆ ತ್ರಿಕೋಣ ಯಾರಿಗೆ ಚತುಷ್ಕೋಣ ಯಾರಿಗೆ ಭಚಕ್ರ ಅಲ್ಲಿಯೇ ವಾಸ್ತುಪುಷ್ ವಾಸ್ತುಷ್ಪತಿ ವಾಸ್ತು ಪುರುಷ ವಾಸ್ತು ಬ್ರಹ್ಮ ಈ ವಿಭಾಗದಲ್ಲಿ ತಗೊಂಡಾಗ ವಾಸ್ತು ಅನ್ನುವುದು ಶುದ್ಧ ವಿಜ್ಞಾನ ಇಲ್ಲಿ ಮೂಢನಂಬಿಕೆಯೋ ಇನ್ನೂ ಅದರ ಅರಿವಿಲ್ಲದೆ ಒಂದಿಷ್ಟು ಹೇಳುವುದು ಆ ವಿಷಯಗಳ ಏನು ಹೇಳಲಿಕ್ಕಾಗುವುದಿಲ್ಲ ಯಾಕೆ ಅಂದರೆ ವಾಸ್ತು ಇರುವುದು ಭೂಮಿಯ ಮೇಲಲ್ಲ ಭೂಮಿಯ ಒಳಗೆ ಭೂಷಯ್ಯ ನಿರತ ಪ್ರಭು ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾವ್ರೆ ಈಶಾನ್ಯಕ್ಕೆ ತಲೆ ಮಾಡಿ ನೈಋತ್ಯಕ್ಕೆ ಕಾಲು ಮಾಡಿ ಮುಖ ಅಡಿ ಮಾಡಿ ಕೈ ಮುಗಿದ ವಾಸ್ತು ಪುರುಷನನ್ನು ಗುರುತಿಸು ಭೂಮಿಯ ಅಡಿಯಲ್ಲಿ ಭೂಮಿಯ ಅಡಿಯಲ್ಲಿ ಮುಖ ಅಡಿ ಮಾಡಿ ಮಲಗಿರುತ್ತಾನೆ ವಾಸ್ತುಪುರುಷ ಈಶಾನ್ಯಕ್ಕೆ ತಲೆ ನೈಋತ್ಯಕ್ಕೆ ಕಾಲು ಮುಗಿದ ಕೈ ಮುಖ ಕೆಳಗೆ ಅಧೋ ಮುಖಂ ವಾಸ್ತುಪುರುಷಂ ಮುಖವೇ ಕೆಳಗೆ ಮಾಡಿದ್ದಾಗ ಮೇಲಿನ ಕಟ್ಟಡಗಳು ವಾಸ್ತುವಿನ ಒಂದು ಹೊರರೂಪ ನಿರ್ಣಯ ಅಲ್ಲ ಆದರೆ ಈ ವಾತಾವರಣ ವಾತಚಲನೆ ಜಲ ನೀರಿನ ಹೊರವು ಇತ್ಯಾದಿಗಳೆಲ್ಲ ಅದನ್ನು ಆಧರಿಸಿ ಬರ್ತದೆ ಅನೇಕ ಕಡೆಯಲ್ಲಿ ದಕ್ಷಿಣಗಳು ಅಂತಾರೆ ದಕ್ಷಿಣಕ್ಕೆ ನೀರು ಹರಿದ್ರೆ ಅದು ಒಳ್ಳೆಯ ಭೂಮಿಯಲ್ಲ ಕೆಲವರಿಗೆ ಅದೇ ಶ್ರೇಷ್ಠವಾದ ಭೂಮಿ ಅದು ಅವರವರ ಆಸಕ್ತಿ ವಿಚಾರ ಚಿಂತನೆಗೆ ಸಂಬಂಧಪಟ್ಟು ಬರ್ತದೆ ವಾಸ್ತು ಅನ್ನುವುದು ಶುದ್ಧ ವಿಜ್ಞಾನ ಅದರ ವಿಭಾಗ ಸಂಯೋಜನೆ ಗೊತ್ತಿಲ್ಲದೆ ಇದ್ರೆ ಅಪ್ತಿಕ್